ಹುಲಿಬೀಜ ಬರೀ ಕಲಿಯಷ್ಟೇ ಅಲ್ಲ ಕರಾವಳಿಕರ ಜೀವಾಳ ಅದು ಕೇವಲ ಕಲಿಯಾಗಿ ಉಳಿದುಕೊಂಡಿರದೆ ಸೇವೆಯ ರೂಪವನ್ನು ಪಡೆದಿದೆ ದಕ್ಷಿಣ ಕನ್ನಡದ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಕಟೀಲ್ನಲ್ಲಿ ಕಳೆದ 53 ವರ್ಷಗಳಿಂದ ನವರಾತ್ರಿಯ ಮೆರವಣಿಗೆ ನಡೆದುಕೊಂಡು ಬರುತ್ತಿದೆ ಅದುವೇ ಕೊಡತೂರು ನವರಾತ್ರಿ ಮೆರವಣಿಗೆ ಕೊಡತೂರ್ದ ಪಿಲಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ ಕೊಡತೂರಿನಲ್ಲಿ ಹುಲಿವೇಷ ಮೆರವಣಿಗೆಯ ಕಲೆಗೆ ಮಾತ್ರ ಸೀಮಿತವಾಗಿಲ್ಲ ಸಂಕಟ ನಿವಾರಣೆಗೆ ಹರಕೆ ರೂಪವನ್ನ ಪಡೆದುಕೊಂಡಿದೆ ಅಂದ್ರೆ ಇಲ್ಲಿ ಹರಕೆ ಹೊತ್ತು ಹುಲಿವೇಷವನ್ನ ಹಾಕುವವರು ಇದ್ದಾರೆ ಕೊಡತೂರಿನ ಮೆರವಣಿಗೆ ಆರಂಭವಾಗುವುದು ಕೊಡತೂರಿನ ಮೂಡು ಮನೆಯಿಂದ 43 ವರ್ಷಗಳ ಹಿಂದೆ ಊರ ಹಿರಿಯರ ಮುಂದಾಳತ್ವದಲ್ಲಿ ಕೊಡತೂರು ಮೂಡು ಮನೆ ಅಂಗಳದಲ್ಲಿ ಹರಕೆ ಸೇವೆ ಪ್ರಾರಂಭವಾಗಿದ್ದು ಈ ಮೂಡು ಮನೆ ಲಲಿತಾ ಪಂಚಮಿಯಂದು ದೇವಸ್ಥಾನದ ಮಹತ್ವವನ್ನ ಪಡೆಯುತ್ತಿದೆ ಕಟೀಲು ದೇವಳದವರಿಗೆ ಮೆರವಣಿಗೆ ಸಾಕ್ತದೆ ಮೆರವಣಿಗೆಯಲ್ಲಿ ಮುಖ್ಯವಾಗಿ ಹುಲಿವೇಷವಿದ್ರೆ ಅಕ್ಕಪಕ್ಕ ಇನ್ನು ಕೆಲ ವೇಷಗಳು ಸಾಥ್ ನೀಡುತ್ತದೆ ಮೆರವಣಿಗೆಯಲ್ಲಿ ಡೊಲ್ಲು ಕುಣಿತ ಕೀಲು ಕುದುರೆ ಯಕ್ಷಗಾನದ ವೇಷ ನಾನಾ ಸ್ತಬ್ಧ ಚಿತ್ರಗಳು ಮೆರವಣಿಗೆಗೆ ಕಳೆ ನೀಡಿದವು ಮೂಡುಮನೆಯಿಂದ ಪ್ರಾರಂಭವಾಗಿ ಕಟೀಲಿನಲ್ಲಿ ಸಮಾಪ್ತಿಯಾದ ಈ ಮೆರವಣಿಗೆಯಲ್ಲಿ ದಾರಿಯುದ್ದಕ್ಕೂ ಯುವಕರ ದಂಡು ಹಾಡುತ್ತಾ ಕುಣಿಯುತ್ತಾ ಸಾಕಿದ್ರು ಕೆಲ ಹುಲಿಗಳು ತೆರೆದ ವಾಹನದಲ್ಲಿ ತಮ್ಮ ಝಲಕ್ ತೋರಿದ್ರೆ ಇನ್ನು ಕೆಲ ಹುಲಿಗಳು ದಾರಿಯುದ್ದಕ್ಕೂ ಸಾಹಸ ಪ್ರದರ್ಶನ ಮಾಡಿದ್ರೆ ಅದರ ನಡುವೆ ಕಾಲಿಗೆ ಕೋಲು ಕಟ್ಟಿ ನಡೆವ ಹುಲಿಗಳು ವಿಶೇಷವಾಗಿ ಜನಾಕರ್ಷಣೆಗೆ ಪಾತ್ರರಾದವು ವಿವಿಧ ಸ್ತಬ್ಧ ಚಿತ್ರಗಳು ಜನರ ಮನಸೆಳೆದವು ಎಲ್ಲಾ ಕಲೆಗಳು ಕೊನೆಯದಾಗಿ ಪ್ರದರ್ಶನ ನೀಡುವುದು ಕಟೀಲು ದೇವಳದಲ್ಲಿ ಹಾಕಿದ ವೇದಿಕೆಯಲ್ಲೇ ನಂತರ ಎಲ್ಲಾ ವೇಷಧಾರಿಗಳು ಮತ್ತು ಊರವರು ಶ್ರೀದೇವಿಯ ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಜಮಾಯಿಸುತ್ತಾರೆ ಅಲ್ಲಿ ದೇವತಾ ತೀರ್ಥದೊಂದಿಗೆ ಆಗಮಿಸುವ ಅಸರಣರು ತೀರ್ಥ ಪ್ರೋಕ್ಷಣೆ ಮಾಡಿ ಆ ವರ್ಷದ ಲಲಿತಾ ಪಂಚಮಿಯ ಮೆರವಣಿಗೆಯ ಸೇವೆಯನ್ನು ಸಮಾಪ್ತಿಗೊಳಿಸುತ್ತಾರೆ ಕೊಡತೂರು ಹುಲಿ ಅಂತ ಹೇಳಿದ ಕೂಡಲೇ ನಿಜವಾಗಿ ಒಂದು ಭಯ ಮತ್ತು ಭಕ್ತಿ ಭಕ್ತರಲ್ಲಿ ಮೂಡುತ್ತದೆ ಕಾರಣ ಏನು ಅಂತ ಹೇಳಿದ್ರೆ 54 ವರ್ಷದ ಮೊದಲು ಇದೇ ಮನೆಯಲ್ಲಿ ಇದೇ ಮನೆಯ ಆ ಕೋಣೆಯಲ್ಲಿ ಪ್ರಾರಂಭವಾದಂತ ಒಂದು ಹರಕೆ ಹಾಕಿ ಹುಲಿ ವೇಷ ಮತ್ತು ಇತರ ವೇಷಗಳನ್ನು ಹಾಕಿ ಬಹಳ ವೈಭವದ ಒಂದು ಶೋಭಾಯಾತ್ರೆಯೊಂದಿಗೆ ತಾಯಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಹೋಗುವಂತ ಒಂದು ವ್ಯವಸ್ಥೆ 54 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಾ ಬರ್ತಾ ಇದೆ ಬಹುಶಃ ಅಂದು ಇಷ್ಟು ವಜ್ರಂಭಣೆ ಮತ್ತು ವಿಶೇಷವಾದಂತ ಸೌಕರ್ಯಗಳು ಇರಲಿಲ್ಲ ಇಂದಿನ ದಿನಗಳಲ್ಲಿ ತಾಯಿ ದುರ್ಗಾ ಮಾತೆ ಅನುಗ್ರಹಿಸಿದ್ದಾರೆ ಈ ಭಾಗದ ಭಕ್ತಾದಿಗಳಿಗೆ ಊರಿನ ಪರವೂರಿನ ದೂರದ ಬೊಂಬಾಯಿಂದ ಬೇರೆ ಬೇರೆ ಕಡೆಗಳಿಂದ ಭಕ್ತಾದಿಗಳು ಬಂದು ಇವತ್ತು 54 ವರ್ಷಗಳಿಂದ ಸಾಗುವಂತ ಈ ನಿರಂತರವಾದಂತ ಈ ಕೊಡತೂರಿನ ಹುಲಿ ವೇಷದ ಇವತ್ತು ಈ ಒಂದು ಸಮಾರಂಭ ಇದೀಗ ಇಲ್ಲಿಂದ ಹೊರಟಿದೆ ಈ ಮನೆಯಿಂದ ಇದೇ ವೇಳೆ ಭಕ್ತರಿಗೆ ಪ್ರಸಾದವನ್ನ ವಿತರಿಸಲಾಗುತ್ತಿದೆ ನಿಶಾಂತ್ ಶೆಟ್ಟಿ ಕಿಲಿಂಜೂರು ವಿಪೋ ನ್ಯೂಸ್ 24/7 ಮುಲ್ಕೆ